ನಮ್ಮ ಜೊತೆ ಮಾತಾಡಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ ಸರ್ ಪ್ರತಿ ಬಾರಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಬಹಳ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರ ಆಗಿತ್ತು ಬಟ್ ಈ ಬಾರಿ ಕ್ಲಿಷ್ಟಕರ ಆಗಿದೆಯಾ ಆ ರೀತಿಯಾದಂಥ ವಾತಾವರಣ ಜಿಲ್ಲೆಯಲ್ಲಿ ಇದೆಯಾ ಅನಿಸುತ್ತೆ ಸರ್ ಆರು ಬಾರಿಗೆ ಈ ಕ್ಷೇತ್ರವನ್ನು ಗೆದ್ದಂತಹ ಕ್ಷೇತ್ರ ಇದು ಬಿ ಜೆ ಪಿ ಅನಂತಕುಮಾರ್ ಹೆಗಡೆ ಅವರು ಗೆಲ್ತಾ ಇದ್ದಂಥ ಕ್ಷೇತ್ರ ಈ ಬಾರಿಗೂ ಇನ್ನೂ ಹೆಚ್ಚು ಮತದಿಂದ ಗೆಲ್ಲುವಂಥ ವಿಶ್ವಾಸ ಕಾರ್ಯಕರ್ತರಿಗಿದೆ ನಮಗಿದೆ ನಮ್ಮ ಜ ಕ್ಷೇತ್ರದ ಜನತೆಗಿದೆ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಮಾಡಿರೋ ಸಾಧನೆಯ ಫಲ ಜನತೆಗೆ ಸಿಕ್ಕಿದೆ ನಮ್ಮಲ್ಲಿ ನಮ್ಮ ದೇಶ ಧರ್ಮ ಸಂಸ್ಕೃತಿಯ ಬಗ್ಗೆನ ನಂಬಿಕೆಗಳು ಆ ಜಾಗೃತಿ ಇವತ್ತು ಬಂದಿರೋದಿದೆ ಹಾಗಾಗಿ ನಾವು ಹಿಂದಿನಗಿಂತಲೂ ಹೆಚ್ಚು ಮತದಿಂದ ಗೆಲ್ತೀವಿ ಅನ್ನುವಂಥ ವಾತಾವರಣ ಇದೆ ನಾವು ಗೆಲ್ತೇವೆ ಸರ್ ಅನಂತಕುಮಾರ್ ಹೆಗಡೆಯವರ ಮುನಿಸು ಶಿವರಾಮ್ ಹೆಬ್ಬಾರವರ ಹಿಂದೆಟ್ಟು ಅಂದರೆ ಅದೇನಾದರೂ ಕೂಡ ತಮಗೆ ಒಳ ಇಟ್ಟು ಬೀಳುವಂಥ ಸಾಧ್ಯತೆಗಳು ಇರುತ್ತೆ ಸತ್ ಕುಮಾರ್ ಹೆಗ್ಡೆ ಅವರು ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ಒಂದಾಗಿ ನಾವೆಲ್ಲ ಇದ್ದೇವೆ ಒಂದಾಗಿ ಇರುತ್ತೇವೆ ಯಾವ ಗೊಂದಲಗಳು ಇಲ್ಲ ನಮಗೆ ಸ್ಪಷ್ಟತೆ ಇದೆ ಶಿವರಾಮ್ ಹೆಬ್ಬಾರರ ನಿಲುವಿನ ಬಗ್ಗೆ ಅವರು ಒಂದು ಸ್ಪಷ್ಟ ಸ್ಪಷ್ಟತೆಯನ್ನು ಕ್ಷೇತ್ರದ ಜನರಿಗೆ ಈ ವ್ಯವಸ್ಥೆಗೆ ಅವರು ನೀಡಬೇಕು ಅವರು ಬಿ ಜೆ ಪಿಯ ಯಾವ ಚಟುವಟಿಕೆಯಲ್ಲಿಯೂ ನಮ್ಮ ಜೊತೆಗಿಲ್ಲ ರಾಜ್ಯಸಭೆಗೆ ಮತ ಹಾಕಲಿಕ್ಕೂ ಬರಲಿಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲೂ ಇಲ್ಲ ತಾಂತ್ರಿಕವಾಗಿ ಬಿ ಜೆ ಪಿಯ ಶಾಸಕರು ಈ ಸ್ಥಿತಿ ಬರಬಾರ್ದು ಅವರ ನಿಲುವೇನಿದೆ ಸ್ಪಷ್ಟವಾಗಿರಲಿ ಅವ್ರ ನಡೆ ಏನು ನುಡಿ ಏನು ಅನ್ನೋದಕ್ಕೆ ಸಾಮ್ಯ ಇರಲಿ ಅವರೊಂದು ಮಾಜಿ ಸಚಿವರಾಗಿ ಒಂದು ಗೌರವದ ಸ್ಥಾನದಲ್ಲಿ ಅವರು ಇದ್ದಾರೆ ಆ ಗೌರವವನ್ನು ಈ ವ್ಯವಸ್ಥೆಗೆ ಶಕ್ತಿ ಕೊಡೋ ದೃಷ್ಟಿಯಿಂದ ಉಳಿಸ್ಕೊಳ್ಬೇಕು ಅವರು ಜನರ ಎದುರಿಗೆ ಅಪಹಾಸ್ಯಕ್ಕೀಡಾಗಬಾರ್ದು ಈ ವ್ಯವಸ್ಥೆಯನ್ನು ಅಪಹಾಸ್ಯಕ್ಕೀಡಾಗುವಂಥ ಸ್ಥಿತಿ ತರಬಾರ್ದು ಅವರು ಬಹಳ ಬೇಜವಾಬ್ದಾರಿ ವರ್ತನೆ ಅನ್ ಅಂತ ಅನ್ನಿಸ್ಬಾರ್ದು ಯಾರಿಗೂ ಹಾಗೆ ನಡ್ಕೊಳ್ಬಾರ್ದು ಅವರು ನಾನು ಅವರಿಗೆ ಮಿತ್ರನಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ನೀವೇನು ನಿಲ್ವು ತೊಗೊಳ್ತಿರೋ ತೊಗೊಳ್ಳಿ ಆ ನಿಲುವಿನಂತೆ ನಿಮ್ಮ ನಡ್ಕೊಳ್ಳಿ ಯಾರನ್ನು ಗೊಂದಲದಲ್ಲಿ ಇಡಬೇಡಿ ಅಂತ ಕೇಳ್ಕೊಳ್ತೀನಿ ಸರ್ ಅದೇ ಜಿಲ್ಲೆಯವನಾಗಿ ನಾನು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಸಂಸದರು ಘಟ್ಟದ ಮೇಲೇ ಇರ್ತಾರೆ ಘಟ್ಟದ ಕೆಳಗಡೆ ಬರಲ್ಲ ಆ ಕೆಳಗಡೆ ಭಾಗದಲ್ಲಿ ಜನಗಳ ಒಂದಷ್ಟು ಸಮಸ್ಯೆಗಳನ್ನ ಕೇಳಲ್ಲ ಅಂತ ಒಂದಷ್ಟು ಆರೋಪಗಳಿದೆ ಸರ್ ನಾನು ಅಂಕೋಲಾ ಕ್ಷೇತ್ರದ ಶಾಸಕನಾಗಿ ಮೂರು ಬಾರಿ ಕೆಲಸ ಮಾಡಿದವನು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಭಾಗಲ್ಲಿ ಮೂರು ಬಾರಿಗೆ ಕೆಲಸ ಮಾಡಿದಂಥವರು ಉಸ್ತುವಾರಿ ಸಚಿವನಾದಂಥವನು ಶಿಕ್ಷಣ ಸಚಿವನಾಗಿ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿರೋ ಎಲ್ಲಿಯೂ ಯಾವುದೇ ರೀತಿಯ ಭೇದಭಾವ ತಾರತಮ್ಯ ಇಲ್ಲದೆ ಎಲ್ಲರನ್ನು ಒಟ್ಟಾಗಿ ಒಂದಾಗಿ ಸಮಗ್ರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅನುಭವಿಗಳ ಸಲಹೆ ಪಡೆದು ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ನಾನು ಒಟ್ಟಾಗಿ ಕೆಲಸ ಮಾಡ್ತೀನಿ ಈ ವಿಶ್ವಾಸ ನನಗೂ ಇದೆ ಜನತೆಗೂ ಇದೆ ಚಿಕ್ಕದಾಗಿ ಹೇಳೋದಾದರೆ ಒಂದು ಹಿಂದುತ್ವದ ನಾಯಕರನ್ನ ಕಡೆಗಣಿಸ್ತಾ ಇದೆಯಾ ಅನ್ಸುತ್ತೆ ಯಾಕಂದ್ರೆ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಅನಂತಕುಮಾರ್ ಹೆಗಡೆ ಇದ್ರ ಜೊತೆಗೆ ಒಂದು ಇನ್ನೊಂದು ಪ್ರಶ್ನೆ ಈಶ್ವರಪ್ನವರ ಮುನಿಸು ಹೇಗಿರ್ಬೋದು ಸರ್ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರದಲ್ಲಿ ರಾಷ್ಟ್ರೀಯತೆ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ನಾವು ಹೊಂದಿದವರಿದ್ದೇವೆ ಮತ್ತು ಅದರಂತೆ ನಾವು ನಡ್ಕೊಳ್ಳುವಂಥವರಿದ್ದೇವೆ ನಡೆದಿದ್ದೇವೆ ಇದ್ರ ಬಗ್ಗೆ ಯಾವ ಗೊಂದಲಗಳು ಎಲ್ಲೂ ಇಲ್ಲ ಈ ಮತ್ತೆ ಯಾವ ಕಾರಣಗಳಿಂದ ಇನ್ಯಾರಿಗೂ ಟಿಕೆಟ್ ಸಿಕ್ತು ಸಿಗಲಿಲ್ಲ ಅನ್ನುವಂಥದ್ದು ತಾವು ಅರ್ಥೈಸೋದು ಸರಿಯಲ್ಲ ಹಾಗೆ ನಮ್ಮದೇನು ಸ್ಪ ಮ್ಯಾನಿಫೆಸ್ಟೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆವು ನಾವೇನು ಏಕಾತ್ಮ ಮಾನವತಾವಾದದ ನಮ್ಮ ವಿಚಾರಗಳನ್ನು ನಾವು ನಂಬಿದೆವೋ ಅದರಂತೆ ನಾವು ನಡ್ಕೊಳ್ತೀವಿ ನಾವು ಹಾಗೆ ಆಡಳಿತ ಕೊಡ್ತಾ ಇದ್ದೀವಿ ನಿಜವಾಗಿ ಅಂತ್ಯೋದಯದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದವರು ಮೋದಿಜಿಯವರಿದ್ದಾರೆ ವಾಜಪೇಯಿ ಅವರು ಕಂಡ ಕನಸು ಜೆ ಪಿ ಕಂಡಂಥ ಕನಸು ನಮಗೆ ನಮ್ಮ ದೀನ್ದಯಾಳ್ ದಯಾಳ್ ಉಪಾಧ್ಯಾಯರು ಕಂಡಂಥ ಕನಸು ಗಾಂಧೀಜಿಯವ್ರು ಕಂಡಂಥ ಕನಸೆಲ್ಲ ನನಸಾಗ್ತಾಯಿದೆ ಹಾಗಾಗಿ ನಾವು ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತೇವೆ ಈ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅಷ್ಟೇ ಅಲ್ಲ ವೈಚಾರಿಕವಾಗಿ ನಮಗಿರುವಂಥ ಜ್ಞಾನದ ಸಂಪತ್ತಿನ ಅದರ ಉಳಿವಿಗೆ ಅದರ ರಕ್ಷಣೆಗೆ ಅದರ ಬೆಳವಣಿಗೆಗಳಿಗೆ ನಮ್ಮದೇ ಆದಂತಹ ನಂಬಿಕೆಗಳನ್ನು ನಾವು ಅದನ್ನು ಜಾರಿಗೊಳಿಸ್ತಾ ಇದ್ದೇವೆ ತರ್ತೇವೆ ಈಶ್ವರಪ್ಪನವರು ನನ್ನ ಅತ್ಯಂತ ಹಿರಿಯ ಆತ್ಮೀಯ ಆತ್ಮೀಯರು ಅವರು ಪಕ್ಷದ ಚೌಕಟ್ಟನ್ನು ಮೀರಿ ನಡ್ಕೊಳ್ಳೋದಿಲ್ಲ ಅಂತ ನೂರಕ್ಕೆ ನೂರರ ನಂಬಿಕೆ ನನಗಿದೆ ಭಾವನೆಗಳಿಗೆ ಘಾಸಿಯಾಗಿ ಅವರು ಕೆಲವು ಹೆಜ್ಜೆಗಳನ್ನ ಮುಂದಿಟ್ಟಿರಬಹುದು ಆದರೆ ವೈಚಾರಿಕವಾಗಿ ಅವರು ನಮ್ಮ ಪಕ್ಷದ ಚೌಕಟ್ಟನ್ನು ಮೀರೋದಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ ಸರ್ ಇದೊಂದು ಪ್ರಶ್ನೆ ಕೈಬಿಟ್ಟು ಮುಗಿಸ್ಬಿಡ್ತೀನಿ ಜಿಲ್ಲೆಯ ಜನರ ಕೂಗು ಕೂಡ ಇರೋದು ಇಷ್ಟೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೀವು ಹೇಳಿದ್ರಿ ಸಿರ್ಸಿ ಭಾಗದಲ್ಲಿ ಇದೆ ಅಂತ ಬಟ್ ಕೆಲವೊಂದನ್ನು ನೋಡಿದಾಗ ನಾವು ಅಂದರೆ ಅಲ್ಲಿಂದ ಈಗ ಭಟ್ಗಳದಿಂದ ಹೋಗುವವರೆಗೂ ಕೂಡ ದೂರ ಆಗುತ್ತೆ ಈಗಲೂ ಕೂಡ ಜಿಲ್ಲೆಯ ಜನ ಮಣಿಪಾಲ್ ಕಡೆಯೂ ಕೂಡ ನಮ್ಮ ಜಿಲ್ಲೆಯ ಆರೋಗ್ಯ ಕ್ಷೇತ್ರದ ಅಗತ್ಯತೆಗಳ ಬಗ್ಗೆ ನನಗೆ ಸ್ಪಷ್ಟತೆ ಇದೆ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತ ಸದನದಲ್ಲಿ ಚರ್ಚೆ ಮಾಡಿಸಿದೆ ನಾನು ಸ್ಪೀಕರ್ ಇರುವಾಗ ನಂತರ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವ್ರ ಜೊತೆ ಮಾತಾಡಿ ಆರೋಗ್ಯ ಸಚಿವರು ಸುಧಾಕರ್ ಅವರು ಸ್ಥಳಕ್ಕೆ ಹೋಗಿ ಸ್ಥಳ ಅಂತಿಮಗೊಳ್ತು ಅದಾದ ನಂತರದಲ್ಲಿ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ವಿ ಅದಾದಂಥ ಸರ್ಕಾರಗಳು ಬದಲಾಯಿತು ಈ ಬದಲಾದ ಸರ್ಕಾರದಲ್ಲಿ ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನಾವು ತೆಗೆದುಕೊಂಡಂಥ ನಿರ್ಣಯಗಳು ಮುಂದುವರಿತಾ ಇಲ್ಲ ನಮ್ಮ ಜಿಲ್ಲೆ ಜನ ಕೇಳ್ತಾ ಇರೋದು ಈಗ ಬಂದಂಥ ಸರ್ಕಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತ ಬಿ ಜೆ ಪಿಯವ್ರು ನಾವು ಒಂದೊಂದೇ ಆಡಳಿತಾತ್ಮಕ ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಬಜೆಟ್ನಲ್ಲಿ ಘೋಷಿಸಿದ್ದೀವಿ ಅಲ್ಲಿ ತನಕ ನಾವು ಮುಂದೆ ಹೋಗಿದ್ದೀವಿ ಈಗ ಈ ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದರೆ ಇದನ್ನು ನಾವು ಪ್ರಶ್ನಿಸುವಂಥ ಸ್ಥಿತಿ ಜಿಲ್ಲೆಯ ಜನರದ್ದಿದೆ ನಾವು ಅದನ್ನು ಪ್ರಶ್ನಿಸ್ತೇವೆ ಅಷ್ಟೇ ಅಲ್ಲ ಸಂಸದ್ನಾಗಿ ನಾನು ಅದನ್ನೆಲ್ಲ ಮಾಡೋದಕ್ಕೆ ಅದೆಲ್ಲ ಆಗೋದಕ್ಕೆ ಜನರ ಭಾವನೆಗೆ ಆರೋಗ್ಯ ಕ್ಷೇತ್ರದ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ನಾನು ಜೊತೆಯಾಗಿ ಇರುತ್ತೇನೆ ಧನ್ಯವಾದ ಇವಿಷ್ಟು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಸಂಸದ ಅಭ್ಯರ್ಥಿಯಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ಮುರುಳಿ ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ